ಹಾಯ್, ಎಲ್ಲರೂ ಹೆಂಗದಿರಿ? ಆರಾಮದಿರಿ ತಂದ್ಕೊಂಡು? ನಾನು ಕೂಡ ಆರಾಮದ ನೋಡ್ರಿ. ಇವತ್ತೇನೈತಿ ನೋಡ್ರಿ, ಬಿಸಿಲಂತೂ ಜಾಸ್ತಿ ಐತ್ರಿ. ಬಿಸಿಲಾಗಿ ನೋಡ್ರಿ, ಒಂದು ಇದನ್ನು ಯಾವುದಿದು ಏನು ಬೀಟ್ರೂಟ್ ಬೀಟ್ರೂಟ ಎರಚಿವ್ರಿ ಇಲ್ಲಿ ನೋಡ್ರಿ. ಬೀಟ್ರೂಟ ಸಣ್ಣಂಗೆ ಕತ್ತರಿಸಿ ನೋಡ್ರಿ. ಕತ್ತರಿಸಿದಕ್ಕಂತಿ ಉಪ್ಪು ಖಾರ ಹಚ್ಚಿವ್ರಿ. ಇದಕ್ಕೆ ರುಚಿ ಹೆಂಗೈತಿ ನೋಡೋಣ್ರಿ. ಇದು ನಾನೇ ಫಸ್ಟ್ ತಿನ್ಗಪ್ಪ. ರುಚಿ ಅಥವಾ ದಿನಾಗ ಹಾಕ್ರಿ ಅಮ್ಮ ನಿನಗ ಅಮ್ಮ ಹೆಂಗಿಲ್ಲ ತಾವ ನೋಡ್ರಿ. ಚಲೋ ಇದೈತೆ ನೋಡ್ರಿ, ಮಗನ ಚಲೋ ಇದೈತೆ, ಮಸ್ತ್ ಇದೈತೆ. ಮತ್ತೆ ಇಲ್ಲೈತಿ ನೋಡ್ರಿ ನಮ್ಮ ದರ್ಶನ್ ನೋಡ್ರಿ, ಮತ್ತೆ ನಮ್ಮ ಆಶೀಶ್ ನೋಡ್ರಿ ಹೆಂಗ ಕೂತಾನ. ಅವ್ರಿಬ್ರು ಮಾಡ್ಕೊತಾರ ಅವರ ಅವರ ಎಲ್ಲ ಜನ ಕತ್ತರಿಸಿ ಸಣ್ಣ ಪೀಸ್ ಪೀಸ್ ಮಾಡ್ಯಾಗಿರ್ತಲ್ಲ ಈ ರೀತಿ ಮಾಡ್ಯಾರೆ. ಇದು ಹೆಂಗೈತಿ ನೋಡೋಣ ಗಪ್ರಿ, ಮಸ್ತ್ ಸೂಪರ್ ಐತ್ರಿ. ಒಂದು ಸ್ವಲ್ಪ ಖಾರ ಹಾಕಿವ್ರಿ, ಖಾರ ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕಿವ್ರಿ. ಉಪ್ಪು ಹಾಕಿಲ್ಲ ನೋಡ್ರಿ, ಮಸ್ತ್ ರುಚಿ ಐತಿ, ಭಾರಿ ಐತ್ರಿ. ಹಿರಿಯರು ಹೇಳ್ತಾರೆ ನಮ್ಮ ಕಡೆ ಇದನ್ನು ತಿಂದಿವಿ ಅಂದ್ರೆ ಒಂದು ಸ್ವಲ್ಪ ರಗತ್ ಹೆಚ್ಚಾಕೈತಿ ಹೇಳ್ತಾರೆ. ನಿಜಾನೋ ಸುಳ್ಳೋ ಗೊತ್ತಿಲ್ಲ. ನಿಮ್ಗೆ ಗೊತ್ತಿದ್ರೆ ಕಮೆಂಟ್ದಾಗ ಹೇಳ್ರಿ, ರಕ್ತ ಹೆಚ್ಚಾಕೈತೋ ಇಲ್ಲ ಅನ್ನೋದನ್ನ. ನಮಗಂತೂ ಗೊತ್ತಿಲ್ಲ, ಯಾಕಂದ್ರೆ ನಾವು ಮಾನ್ಯ ಸಂತ್ಯಾಗ ಬಜಾರ್ದಾಗ ತಂದಿದ್ದೀವಿ ರೀ. ಬಜಾರ್ ತಂದಾಗ ಏನು ಮಾಡಿದ್ರಿ ನೋಡಿ, ಅಮೃತ ನಮ್ಮ ಅಮೃತ ನೋಡಿ ತುಟಿ ಹಚ್ಕೊಳತ್ತ. ಅದು ಯಾಕಂದ್ರೆ ತುಟಿ ಕೆಂಪಗೆ ಹಾಕಾವತ್ತಂದ್ರೆ ತುಟಿ ಹಚ್ಕೊಳತ್ತಡಿ ನಮ್ಮ ಅಮೃತ ನೋಡ್ರಿ. ಬೀಟ್ರೂಟ್ ತಿನ್ನೋದ್ರಿಂದ ಏನಂತಲೇ ಆರೋಗ್ಯಕ್ಕೂ ಚಲೋ ರೀ, ಮತ್ತೆ ಒಂದು ಸ್ವಲ್ಪ ದೇಹಕ್ಕೂ ಕೂಡ ತಂಪಾಕೈತ್ರಿ. ಇದು ಸಣ್ಣಗೆ ಹೆರ್ಚಿ ಫ್ರಿಜ್ ಒಳಗೆ ಇಟ್ಟ ಸಕ್ಕರೆ ಹಾಕಿ ಜ್ಯೂಸ್ ಮಾಡಿ ಕುಡಿದ್ರೆ ಟೇಸ್ಟ್ ಆಗತ್ತಿಲ್ಲ.